ಜನ ನೋಡಿ, ಜನ ಜಾತ್ರೆ ಆಗ್ಬಿಟ್ಟಿದೆ. ಏನ್ ಭಯ, ಇದು ಜಾತ್ರೆ, ಗೋವಾಕ ಜಾತ್ರೆ ಹೇಗಿದೆ ಹೇಳಿ. ಫಸ್ಟ್ ಸಡನ್ ಆಗಿ ನಮ್ಮ ಉಡುಪಿ ಹೋಟ್ಲು ಕಾಣಿಸ್ತು. ದೋಸೆ ತಿಂತಾ ಇದೀವಿ. ಸೀರಿಯಸ್ ಆಗಿ ಹೇಳ್ತೀನಿ, ಏನ್ ಸಕ್ಕದಾಗಿದೆ ಅಂತಿದ ಪಲ್ಯ ಮಾತ್ರ. ಗೋವಾಗ ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲಾ ಕಡೆ ಬರೀ ಚರ್ಚೆ ಇತ್ತು. ಓಕೆ, ಏನ್ ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ದೆ. ವಾಟರ್ ಫಾಲ್ಸ್ ಅಲ್ಲಿದ್ದು, ಅಲ್ಲಿಂದ ಹೆಂಗ್ ಬರ್ತಾ ಇದೆ ಅಂತ. ಓಹೋ, ಹೆಂಗೈತೆ ನೋಡ್ರಿ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಗೋವಾ ಸೀರೀಸ್ನ ಕೊನೆಯ ದಿನ ಇವತ್ತು ಸಂಡೇ. ಲೈಕ್ ನಮ್ಮದು ಪ್ಲ್ಯಾನ್ಸ್ ಇನ್ನು ವೆಡ್ನೆಸ್ಡೇವರೆಗೂ ಇತ್ತು. ವೆಡ್ನೆಸ್ಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಟ್ ಒಂದು ಸ್ವಲ್ಪ ಕಮಿಟ್ಮೆಂಟ್ ಇತ್ತು, ಒಂದು ಸ್ವಲ್ಪ ಕೆಲಸ ಇದೆ ಅಂತ ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಮತ್ತೆ ವಾಪಸ್ ಬರ್ತೀವಿ ಇನ್ನೊಂದು ಸಲ ಯಾವಾಗಾದ್ರೂ ಇಬ್ಬರೂ. ಸೊ ಇವಾಗ ಈ ವೀಡಿಯೋದಲ್ಲಿ ಏನೇನಪ್ಪ ತೋರಿಸ್ತೀವಿ ಅಂದರೆ, ಇವಾಗ ಹಾರ್ವೆಲಿಯಂ ಅಲ್ಲ, ಹಾರ್ವೆಲಿಯಂ. ಸೊ ಇವಾಗ ನಾವು ಹಾರ್ವೆಲಿಯಂ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದೀವಿ. ತುಂಬಾ ವೈರಲ್ ಆಗಿ ತುಂಬಾ ಸಕ್ಕದಾಗಿ ಒಳ್ಳೆ ಫ್ಲೋ ಅಲ್ಲಿರೋ ವಾಟರ್ ಫಾಲ್ಸು, ಸೀರಿಯಸ್ ಆಗಿ ಸಕ್ಕದಾಗಿದೆ. ಸೊ ಅದ್ರ ಬಗ್ಗೆ ಎಲ್ಲ ಹೋಗ್ತಾ ಹೋಗ್ತಾ ಹಂಗೆ ಹೇಳ್ತೀನಿ, ಇಲ್ಲ ಪ್ಲೇಸಲ್ಲಿ ಹೋದಾಗ ಹೇಳ್ತೀನಿ. ಇವಾಗ ಭಯ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಲ್ಲಿ ಒಂದು ರೂಮಿಗೆ ಬಂದಿದ್ವಿ ನೆನ್ನೆ ನೈಟೆಲ್ಲ ಕಂಪ್ಲೀಟಾಗಿ. ನೆನ್ನೆ ಏನು ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಂಜೆ ಆದಮೇಲೆ ಅಂತೂ ಫುಲ್ ಕಂಪ್ಲೀಟಾಗಿ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಬೀಚಲ್ಲಿ ಹೋಗ್ಬಿಟ್ಟು ಬಾಗಾ ಬೀಚಲ್ಲಿ ಆರಾಮಾಗಿ ಮಲ್ಕೊಬಿಟ್ಟಿದ್ವಿ. ನೈಟ್ ಒಂದು 11:30 ನಾವು ಬಂದು ವಾಪಸ್ ಮತ್ತೆ ರೂಮಲ್ಲಿ ಮಲ್ಕೊಂಡ್ವಿ. ಸೊ ಏನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಗೈಸ್. ಸೊ ಇಲ್ಲಿ ಅಮೋರ್ ಹಾಲಿಡೇ ಅಂತ ಇದೆ ಒಂದು ಗೋವಾ ರೂಮು. ಲೈಕ್ ನೀವೇನಾದರೂ ಗೋವಾಗೆ ಬಂದರೆ ಒಂದು 400 ರುಪೀಸಲ್ಲಿ ರೂಮ್ ಸಿಗುತ್ತೆ. ಲಗೇಜ್ ಎಲ್ಲ ಬಿಸಾಕ್ಬಿಟ್ಟು ಬೇಕಾದ್ರೆ ಆರಾಮಾಗಿ ಹೋಗಿ ಸುತ್ತಾಡ್ಕೊಂಬಂದು ನೈಟ್ ಮಲ್ಕೊಂಡು ಬೆಳಿಗ್ಗೆ ಹೋಗ್ಬೋದು. ಅಷ್ಟಕ್ಕೆ ಮಾತ್ರ ಚೆನ್ನಾಗಿದೆ. ಲೈಕ್ ಬಾಯ್ಸ್ ಬಾಯ್ಸ್ ಬಂದರೆ ಚೆನ್ನಾಗಿರುತ್ತೆ, ಹುಡುಗಿರ ಜೊತೆನ ಬಂದರೆ ಹೋಗಬೇಡಿ. ಯಾಕಂದರೆ ಗೊತ್ತು, ಗೋವಾಗೆ ಬಂದಾಗ ಹುಡುಗಿರ ಜೊತೆನೂ ಬರ್ತೀರಾ ಅಂತ. ಅದು ಬಂದು ಜಸ್ಟ್ ನೈಟ್ ಸ್ಟೇ ಮಾಡೋಕ್ಕೆ ಮತ್ತೆ ಅಷ್ಟೇ, ಏನೊಂದು 4-5 hours ಮಲ್ಕೊಂಡು ಹಂಗೆ ಹೋಗ್ಬಿಡ್ತೀವಿ ಅಂದರೆ ಸಾಕು. ಲಗೇಜ್ ಎಲ್ಲ ಹಾಕ್ಬಿಟ್ಟು ಸೇಫಾಗಿ ಇಟ್ಬಿಟ್ಟು ಹೋಗ್ಬೋದು. ಅಷ್ಟಕ್ಕೆ ಮಾತ್ರ ಚೆನ್ನಾಗಿದೆ ರೂಮು. ಸೊ ಇವಾಗ ನಾಷ್ಟ ಮಾಡೋಕೆ ಹೋಗ್ತಾ ಇದ್ದೀವಿ, ನಾಷ್ಟ ಮಾಡಿಕೊಂಡು ಸಿಗ್ತೀವಿ. ನೋಡ್ಬೋದು ಕೆಸಿನೋ ಮೆಜೆಸ್ಟಿಕ್ಕು, ಆಮೇಲೆ ಬಿಗ್ ಡ್ಯಾಡಿ. ಸೊ ಇವೆಲ್ಲ ಕ್ರೇಜಿ ಕ್ರೇಜಿಯಾಗಿ ಕಾಣಿಸ್ತೈತೆ. ನಿನ್ನೆ ನೈಟ್ ಅಂತೂ ಕೆಸಿನೋ ಸೀರಿಯಸ್ ಆಗಿ ಸಕ್ಕದಾಗಿತ್ತು. ಬಟ್ ನಮ್ಮ ಹತ್ರ ಅಷ್ಟೊಂದೆಲ್ಲ ಅಮೌಂಟ್ ಎಲ್ಲ ಇಲ್ಲ. ಕೆಸಿನೋಗೆಲ್ಲ ಹೋಗಿ ಆಡ್ಕೊಂಡೆಲ್ಲ ನಮ್ಮ ಅದು ಇಂಟ್ರೆಸ್ಟು ಇಲ್ಲ ನಮಗೆ, ಅದರಿಂದ ಹೋಗಲಿಲ್ಲ. ನಾವು ನಿನ್ನೆ ಬೆಳಿಗ್ಗೆ ಬಂದಾಗ ಅಷ್ಟೇ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಲೈಕ್ ನಿನ್ನೆ ಬೆಳಿಗ್ಗೆ ಬಂದಾಗ ನಾವು ಅಷ್ಟೇ ನೋಡಿರಲಿಲ್ಲ ಇದು. ಬಟ್ ನೈಟ್ ಓ, ಇದು ಮಾತ್ರ ಸೀರಿಯಸ್ ಆಗಿ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಯಪ್ಪ, ನಾರ್ಮಲಾಗಿ ನಿನ್ನೆ ಎಲ್ಲ ಒಂದು ಚೂರು ಮಳೆ ಬಂದಿರಲಿಲ್ಲ. ನಾವೇನು ಅಂದ್ಕೊಂಡ್ವಿ, ಲೈಕ್ ಆಯಿತು ಗೋವಾದಲ್ಲಿ ಮಾನ್ಸೂನ್ ಅಲ್ಲ, ಅಷ್ಟೊಂದಿಲ್ಲ, ಮ್ಯಾನೇಜ್ ಮಾಡ್ಬೋದು, ರೈನ್ಕೋಟ್ ಎಲ್ಲ ಏನು ಬೇಡ ಅಂದ್ಬಿಟ್ಟು ಇವತ್ತೆಲ್ಲ ಲಗೇಜು ರೂಮಲ್ಲೇ ಇಟ್ಬಿಟ್ಟು ಬಂದ್ವಿ. ಬಂದು 10 ನಿಮಿಷಕ್ಕೆ ಮಳೆ ಸ್ಟಾರ್ಟ್ ಆಗಿದೆ. ಏನು ಹೇಳೋಣ, ಫುಲ್ಲು ಒದ್ದೆ ಆಗಿಬಿಟ್ಟಿದ್ದೀವಿ. ಸೊ ಅದೇ ಬೀಚ್ ಸೈಡೆಲ್ಲ ನಿಮಗೆ ಅಷ್ಟೇ ಮಳೆ ಬರೋಲ್ಲ. ಬೀಚ್ ಬಿಟ್ಟು ಇನ್ನೆಲ್ಲೇ ಹೋದೂ ಪಕ್ಕ ಮಾನ್ಸೂನಲ್ಲಿ ಮಳೆ ಬಂದೇ ಬರುತ್ತೆ. ಗೋವಾಲು ಮಳೆ ಇದೆ. ಸೊ ವಾಟರ್ ಫಾಲ್ಸ್ ಇವಾಗಿನ ನೆಕ್ಸ್ಟ್ ಎಲ್ಲ ಸ್ವಲ್ಪ ನಿಮಗೆ ಇದೆ, ಗ್ರೀನರಿನೇ ಸಿಗೋದು, ಒಳ್ಳೆ ಮಜಾ ಸಿಗುತ್ತೆ, ನಮಗೂ ಒಳ್ಳೆ ಮಜಾ ಸಿಗ್ತಾ ಇದೆ. ಬಟ್ ಇವತ್ತು ರೈನ್ ಕೋಟ್ ಇಲ್ಲ, ಫುಲ್ ನೆನಿತೀವಿ, ಫುಲ್ ವೆಟ್ ಬ್ಲಾಕ್ಸ್. ಸೊ ಇವಾಗ ನಾಷ್ಟ ಮಾಡೋಣ ಅಂತ ಬಂದ್ವಿ. ಲೈಕ್ ನಾಷ್ಟ ಮಾಡಬೇಕಾದ್ರೆ ಲೈಕ್ ಇಲ್ಲಿ ಲೋಕಲ್ ಇಲ್ಲಿ ಹೋದ ಒಂದು ಹೋಟ್ಲ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ಸಡನ್ ಆಗಿ ನಮ್ಮ ಉಡುಪಿ ಹೋಟ್ಲ್ ಕಾಣಿಸ್ತು. ಓ, ನಮ್ಮ ಹೋದ್ದು ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಂದಿದ ತಕ್ಷಣ ಕನ್ನಡದಲ್ಲೆಲ್ಲ ಮಾತಾಡಿಸ್ಬಿಟ್ಟು ಕೇಳೋದು ಏನು ತಿಂತೀರಾ ಅಂತ. ಸೊ ಫಸ್ಟ್ ಟೈಮ್ ಗೋವಾಗೆ ಬಂದಾಗ ಪೂರಿ ತಿಂತಾ ಇದ್ದೀವಿ, ಪೂರಿ ಮತ್ತು ಪಲಾವು. ಸೊ ಹೇಳಿದ್ದೀವಿ ಪೂರಿ ಪಲಾವು ಮಸಾಲೆ ದೋಸೆ ಅಂತ. ಇಲ್ಲೇ ಇದೆ ಹೋಟ್ಲು, ತೋರಿಸ್ತೀನಿ ಬನ್ನಿ. ಹಂಗೆ ನೋಡಿ, ಇಲ್ಲ ನಾವು ಒಂದು ಪ್ಲೇಟ್ ಪೂರಿ ಪಲಾವ್ ಆರ್ಡ್ರ್ ಮಾಡಿದ್ದೀವಿ, ಅವರು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದಾರೆ ಫುಲ್ ಬ್ಯಾಟಿಂಗು. ಭಯ್ಯ, ಮಸಾಲೆ ದೋಸೆ ಬಂದು ಆಲೂಗಡ್ಡೆ ಇಟ್ಟಿದ್ದಾರೆ ಭಯ್ಯ, ಅವರು ಆಲೂಗಡ್ಡೆ ಇಟ್ಟಿದ್ದಾರೆ. ದೋಸೆ ತಿಂತಾ ಇದ್ದೀವಿ. ಸೀರಿಯಸ್ ಆಗಿ ಹೇಳ್ತೀನಿ, ಏನು ಸಕ್ಕದಾಗಿದೆ ಅಂತಿದ್ದ ಪಲ್ಯ ಮಾತ್ರ. ಅದು ಗೋವಾಲಿ ಈ ಟೇಸ್ಟು ನೆಕ್ಸ್ಟ್ ಲೆವೆಲ್ ಅಲ್ಲ ಭಯ್ಯ. ಚಿಯರ್ಸ್. ಇಲ್ಲಿ ನಮ್ಮ ಐಟಮ್ ಬಂದಿದೆ ಭಯ್ಯ, ಟೇಸ್ಟ್ ಮಾಡು. ಹಾ, ಬಿಸಿ ಬಿಸಿ. ಏ, ಈಗ ಎಣ್ಣೆಯಿಂದ ಎತ್ತಿರ್ತಾರೆ. ಸಾಂಬಾರು ಮಾತ್ರ ಎತ್ಕೊಡ್ತೀನಿ ನಾನು. ಲೈಟಾಗಿ ಸ್ವಲ್ಪ ಸಪ್ಪೆ ಇದೆ, ಇಪ್ಸೆ ಎಕ್ಸೆ ಇದೆ. ಚಟ್ನಿ ಚಟ್ನಿ ಕೊಟ್ಟರೆ ಚೆನ್ನಾಗಿರ್ತೀವಿ, ತಡಿ ನೋಡೋಣ ಚಟ್ನಿ. ಸದ್ಯ ಸೀರಿಯಸ್ ಆಗಿ ಗೋವಾದಲ್ಲಿ ಈ ಟೇಸ್ಟ್ ಸಿಗ್ತಿರೋದು ಒಂಥರ ಖುಷಿ. ಚಟ್ನಿ ಇದೆ, ಸೂಪರ್ ಚಟ್ನಿ. ಹೌದಾ?
ಹೇಳಿದ್ವಲ್ಲ ಲೈಕ್ ಹಾರ್ವೆಲಿ ವಾಟರ್ಫಾಲ್ಸಿಗೆ ಬಂದಿದ್ದು ಅಂತ ರೂಟ್ ಮಾತ್ರ ಸೀರಿಯಸ್ ಆಗಿ ತುಂಬಾ ಸಕ್ಕಲಾಗಿತ್ತು. ಆ ಬ್ರಿಡ್ಜ್ ಅಂತೂ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. 360 ವೀಡಿಯೋ ನೋಡಿರ್ತೀರಲ್ವಾ, ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ. ಬರ್ತಾ ರೂಟ್ ಏನು ಅಷ್ಟೊಂದು ಏನು ಕನ್ಫ್ಯೂಷನ್ ಇಲ್ಲ, ಬಟ್ ನಿಮ್ಗೇನಾದ್ರು ಅನಿಸಿದ್ರೆ ಅಕ್ಕಪಕ್ಕ ಲೋಕಲ್ಗೆ ಕೇಳಿ ಮ್ಯಾಪ್ ಎಲ್ಲ ಯೂಸ್ ಏನು ಮಾಡೋದು ಬೇಡ, ಯಾಕಂದ್ರೆ ಗೋವಾ ತುಂಬ ಚಿಕ್ಕದು, ಅಕ್ಕಪಕ್ಕ ಕೇಳ್ತಿದ್ದಂಗೆ ಹೇಳ್ಬಿಡ್ತಾರೆ ಹಿಂಗೆ ಹೋಗಬೇಕು ಏನು ಕತೆ ಅಂತ. ಬಟ್ ನಿಮ್ಮ ಹತ್ರ ಪ್ಲ್ಯಾನ್ ಇರಬೇಕು ಎಲ್ಲಿ ಹೋಗಬೇಕು ಅಂತ ಅಷ್ಟೇ. ಸೊ ಈಗ ನಾವು ಹಾರ್ವೆಲಿಯಂ ವಾಟರ್ಫಾಲ್ಸಿಗೆ ಬಂದಿದ್ದೀವಿ ನೋಡಿ. ಸೊ ಹಾರ್ವೆಲಿಯಂ ವಾಟರ್ಫಾಲ್ಸ್ ಹತ್ರನೇ ಒಂದು ಟೆಂಪಲ್ ಸಹ ಇದೆ ಇಲ್ಲಿ, ಮಹಾದೇವ್ ಟೆಂಪಲ್, ಶಿವನ್ ಟೆಂಪಲ್ಲು. ಸೊ ಟೆಂಪಲ್ ಒಳಗಡೆ ಹೋಗಿ ಆ ಕಡೆಯಿಂದ ವಾಟರ್ಫಾಲ್ಸ್ ಹೋಗೋದು. ಸೊ ನೋಡಿ ದೇವಸ್ಥಾನ ತೋರಿಸ್ತೀನಿ ಇವಾಗ. ಸೊ ನೋಡಿ ಸಕ್ಕಲಾಗಿದೆ ಇದು. ಈಗ ಈ ಕಡೆ ಆ ಕಡೆ ಇದೆಯಲ್ಲ ಅದು ಇನ್ನೂ ಇವಾಗ ಕಟ್ತಾ ಇದ್ದಾರೆ, ಚೆನ್ನಾಗಿದೆ ಟೆಂಪಲ್ಲು. ಇದೆಲ್ಲ ನೋಡಿ ನೋಡೋದಕ್ಕೆ ಏನು ಸಕ್ಕಲಾಗಿ ಅನಿಸುತ್ತೆ. ಲೈಕ್ ಪಾಚಿ ಗಿಚಿ ಎಲ್ಲ ಕಟ್ಕೊಂಡು ಗ್ರೀನ್ ಗ್ರೀನು, ನನಗೆ ಇಷ್ಟ ಆಗುತ್ತೆ. ಲೈಕ್ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವ ಅಂತ ಕಮೆಂಟ್ ಮಾಡಿ ಹೇಳಿ. ಲೈಕ್ ಈ ಥರ ಗ್ರೀನರಿ ಪಾಚಿ ಈ ಥರ ನೋಡೋದಕ್ಕೆ ಒಂಥರ ಸಕ್ಕದಾಗಿರುತ್ತೆ. ಲೈಕ್ ಫೋಟೋ ಹಿಡ್ಸೋದಕ್ಕಂತೂ ಸೀರಿಯಸ್ ಆಗಿ ತುಂಬಾ ಸಕ್ಕದಾಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ಫೋಟೋ ಹಿಡ್ಸಿರ್ತೀನಿ, ಹಾಕಿರ್ತೀನಿ, ಹೋಗಿ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹಂಗೆ ಫಾಲೋ ಮಾಡಿಬಿಡಿ. ಇವತ್ತೆಂಗೂ ಸಂಡೇ, ಫುಲ್ಲು ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಕೊಬಿಡೋಣ ಅಂತ ಇದ್ವಿ. ಆಮೇಲೆ ಮನೆಗೆ ಫೋನ್ ಮಾಡಿದಾಗ ಹೇಳೋದು ಏನಕ್ಕೂ ತಿನ್ನಬೇಡಿ, ಯಾರಿಗೆ ಗೊತ್ತು ಎಲ್ಲಾದರೂ ಹೋದು ಹೋಗ್ಬೋದು ಪ್ಲೇಸ್ಗೆ ಅಂತ. ಓಕೆ ಅಂದ್ಕೊಂಡು ನೋಡಿದ್ರೆ ಟೆಂಪಲ್ಗೆ ಬಂದಿದ್ದೀವಿ. ಸೊ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಹೋಗಿ ದರ್ಶನ ಮಾಡ್ಕೊ ಬಂದೆ. ಸೀರಿಯಸ್ ಆಗಿ ಟೆಂಪಲ್ ಸಕ್ಕಲಾಗಿದೆ. ಲೈಕ್ ಕೂಲ್ ಒಂಥರ ಕ್ರೇಜಿ ವೈಬ್ ಇದೆ. ಲೈಕ್ ಎಂಟ್ರೆನ್ಸ್ ಕೊಟ್ಟಿದ್ದಂಗೆ ನನಗಂತೂ ನಾನು ಎಲ್ಲೇ ಹೋಗಲಿ ಶಿವನ ದೇವಸ್ಥಾನ ಹಂಗೆ ಸಿಕ್ಬಿಡುತ್ತೆ. ಯಾವ ಈಗ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ, ಅಲ್ಲೂ ತ್ರಯಂಬಕೇಶ್ವರಿಗೆ ಹೋಗಿದ್ವಿ, ಚಿತ್ರದುರ್ಗಕ್ಕೆ ಹೋಗಿದ್ದೆ ಅಲ್ಲೂ ಅಷ್ಟೇ. ಇವಾಗ ಇಲ್ಲೂ ಬಂದಿದ್ದೀನಿ, ಎಲ್ಲಿ ಹೋದೂ ಅದಂತರ ಹಂಗೇ ಜೋಶು. ಸೊ ಕೇರಳ ಇದಕ್ಕೆ ಹೋಗಿದ್ನಲ್ಲ ಟ್ರೆಕ್ಸ್ಗೆ, ಅವಾಗೂ ಅಷ್ಟೇ ಬರ್ತಾ ಹಂಗೆ ಕೊಯಂಬತ್ತೂರು ಆದಿ ಹೋಗಿ ಅಲ್ಲಿ ಹೋಗಿದ್ವಿ. ಸೊ ಹೋಗಿದ್ದ ಕಡೆ ಎಲ್ಲನೂ ಬಾಸ್ನ ಮೀಟ್ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಇವತ್ತು ಇಲ್ಲಿ ಬಂದಿದ್ದೀವಿ ಅನ್ಎಕ್ಸ್ಪೆಕ್ಟೆಡು, ನಾನು ಸೀರಿಯಸ್ ಆಗಿ ಅನ್ಎಕ್ಸ್ಪೆಕ್ಟೆಡ್. ಯಾಕಂದರೆ ಗೋವಾಗೆ ಬಂದಾಗಿಂದನೂ ನೋಡ್ತಾಯಿದ್ದೀನಿ ಎಲ್ಲ ಕಡೆ ಬರೀ ಚರ್ಚೆ ಇತ್ತು. ನಾನು ಓಕೆ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಈಗ ಇಲ್ಲಿ ಬಂದಿದ್ದೀವಿ, ಫುಲ್ ಖುಷಿಯಾಗಿದೆ. ದೇವಸ್ಥಾನ ಫುಲ್ ಚೆನ್ನಾಗಿದೆ, ವಿಸಿಟ್ ಮಾಡಿ. ಈ ಫಾಲ್ಸ್ನೂ ವಿಸಿಟ್ ಮಾಡಿ, ಫಾಲ್ಸ್ ತೋರಿಸ್ತೀನಿ ಇವಾಗ. ಇಲ್ಲೇ ಇದೆ, ಒಳ್ಳೆ ಫ್ಲೋ ಇದೆ, ಸೀರಿಯಸ್ ಆಗಿ ತುಂಬಾ ಸಕ್ಕಲಾಗಿದೆ ನೋಡಿ. ನೋಡಿ ದುಡಿಗೇಡೆಲ್ಲ ಏನಿಲ್ಲ, ಫ್ರೀಯಾಗಿ ಎಂಟ್ರಿ ಕೊಡ್ಬೋದು. ಭಯ ಹಲೋ ಬಲೋ ಹಲೋ ಟಡಾನ್ 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 ಮ್ಯೂಸಿಕ್. ಸೊ ನೋಡಿ ವಾಟರ್ಫಾಲ್ಸು ಹರ್ಕೊಂಡು ಹಿಂಗೆ ಹೋಗ್ತಾ ಇದೆ. ಇಲ್ಲೇ ವಾಟರ್ಫಾಲ್ಸ್ ಇರೋದು, ಲೈಕ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದು ನೋಡಿ, ಯಾವ ರೇಂಜಿಗೆ ಭಯ ಇಷ್ಟೊಂದು ಫೋರ್ಸು. ಅಲ್ಲಿ ಹೋಗ್ಬೋದು ಅನ್ಕೋತೀನಲ್ಲ ಕೆಳಗಡೆ, ಕೆಳಗೆ ಅಲೋ ಇಲ್ಲ ಇಲ್ಲ ಅಲೋ ಇದೆ ಈ ಕಡೆ ಇಲ್ಲ ಏ ಅಲೋ ಇದೆ ಭಯ ಬರ್ದಂತ ಹಾಕಿದಾರ ನಾವು ಹೇಳಿದ್ಬಿಡೋಣ. ಸೊ ಬನ್ನಿ ವಾಟರ್ಫಾಲ್ಸ್ ತೋರಿಸ್ತೀನಿ. ಹೆಂಗೈತೆ ನೋಡ್ರಿ ಫೋರ್ಸ್ ನೋಡಿ. ಬಂದು ಇನ್ನೊಂದು ವ್ಯೂ ಪಾಯಿಂಟು, ಲೈಕ್ ಒಂದು ಸ್ವಲ್ಪ ಮೇಲ್ ಬಂದಿದ್ದೀವಿ. ಜನ ನೋಡಿ, ಜನ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆದ್ರಿಂದ ಒಂದು ಸ್ವಲ್ಪ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ನಮಗೂ. ಲೈಕ್ ಹೆವಿ ಜನ ಬಂದ್ಬಿಟ್ರೆ ಏನು ಶೂಟ್ ಮಾಡೋಕ್ಕಾಗಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ರೀಲ್ಸ್ ಮಾಡಿದ್ದೀನಿ ನೋಡಿ. ಲೊಕೇಶನ್ ಮಾತ್ರ ಸೀರಿಯಸ್ ಆಗಿ ತುಂಬಾ ಪೀಸ್ ಆಗಿದೆ ನೋಡಿ. ಬಟ್ ಜನ ಮಾತ್ರ ಹೆವಿ ಆಗಿದ್ದಾರೆ, ಹೆವಿ ಜನ ಇದ್ದಾರೆ. ಸೊ ಆದ್ರಿಂದ ಜಾಸ್ತಿ ಶೂಟ್ ಮಾಡೋಕ್ಕಾಗಲ್ಲ. ಈಗ ಹಿಂದೆ ನೋಡಿ ಎಷ್ಟು ಜನ ಅವರೇ. ಏನು ಭಯ ಇದು ಜಾತ್ರೆ, ಗೋವಾಕ ಜಾತ್ರೆ ಹೇಗಿದೆ ಹೇಳಿ ಫಸ್ಟು. ಪ್ಲೇಸ್ ಸಕ್ಕದಾಗಿದೆ, ಪ್ಲೇಸ್ ಸಕ್ಕದಾಗಿದೆ ಅಲ್ಲ, ಪ್ಲೇಸ್ ಕ್ರೇಜಿ ಆಗಿದೆ, ಪ್ಲೇಸ್ ಕ್ರೇಜಿ ಆಗಿದೆ. ಒನ್ ಟೈಮ್ ವಿಸಿಟು ಅಥವಾ ಒನ್ ಟೈಮ್ ವಿಸಿಟ್ ಎವ್ರಿ ಟೈಮ್ ವಿಸಿಟು, ಬಟ್ ಇಷ್ಟೊಂದು ಜನ ಇರಬೇಕಾದ್ರೆ ಅಲ್ಲ. ಹೌದು ಎವ್ರಿ ಟೈಮ್ ವಿಸಿಟು, ಬಟ್ ಸ್ವಲ್ಪ ಜನ ಇದ್ದರೆ ತುಂಬ ಚೆನ್ನಾಗಿದೆ. ಇವತ್ತು ವೀಕೆಂಡ್ ಅಲ್ವಾ? ಹೌದು ಪಕ್ಕ ಒನ್ ಟೈಮ್ ಓಲ್ಡ್ ಗೋವಾ ಬಂದು ವಿಸಿಟ್ ಮಾಡೋ ಅಂತ ಪ್ಲೇಸ್ ಇದೆ ಖಂಡಿತ ಪಕ್ಕ. ಸೊ ಇಲ್ಲಿ ನೋಡಿ ಇವಾಗ ವಾಟರ್ಫಾಲ್ಸ್ ಮುಗಿಸ್ಕೊಂಡು ಇವಾಗ ಈ ಕಡೆ ಕೆಳಗಡೆ ಹೋಗ್ತಾ ಇದ್ದೀವಿ. ಲೈಕ್ ನೀರು ಹರ್ಕೊಂಡು ಹೋಗ್ತಾಯಿದೆಯಲ್ಲ ಆ ಜಾಗಕ್ಕೆ, ಹೇಳಿದ್ನಲ್ಲ ಆವಾಗಲೇ ಈಸಿ ಇಲ್ಲ ವೀಡಿಯೋ ಮಾಡೋದೆಲ್ಲ ನೋಡಿ. ಮಳೆಗಳಲ್ಲಿ ಹಿಂಗೆಲ್ಲ ಮಾಡ್ತಾ ಇರ್ತೀವಿ, ಸುಮ್ಮನೆ ಹೇಳ್ತೀರ ಎಲ್ಲ ಕಮೆಂಟ್ಸಲ್ಲಿ ಹಂಗೆ ಹಿಂಗೆ ಅಂತ ಇರ್ತವೆ ಕಷ್ಟಗಳು. ಆಹಾ ಅವ್ನು ನೋಡಿ ಆಲ್ರೆಡಿ ಹೋಗಿ ನಿಂತ್ಕೋಬಿಟ್ಟ. ಲೇಯ್ ಇಳಿದ್ಬಿಡೋ ನೀರಿಗೆ, ಎಷ್ಟು ಡೆಡಿಕೇಶನಲ್ಲಿ ಮಾಡ್ತವನೆ. ಸೊ ಅಲ್ಲಿ ನೋಡಿ ವಾಟರ್ಫಾಲ್ಸ್ ಅಲ್ಲಿರೋದು, ಅಲ್ಲಿಂದ
ಹಿಂಗೆ ಬರ್ತಾ ಇದೆ ಅಂತ. ಸಕಲಾಗಿರಲ್ಲ ಭಯ, ಕಂಟೆಂಟ್ ಕ್ರಿಯೇಟ್ ಮಾಡೋದು ಈಸಿ ಇದೆಯಾ? ತುಂಬ ಅಂದ್ರೆ ತುಂಬ ಕಷ್ಟ ನೋಡ್ರಿ, ಮಳೆಯಲ್ಲಿ ನೋಡಿ ಹೆಂಗ್ ನಡೀತಾ ಇದೀವಿ ನಾವು ನೋಡ್ರಿ. ಒಳ್ಳೆ ಮಜಾ ಇದೆ. ಓ, ಹೆವಿ ಮಳೆ ಬರ್ತಾ ಇತ್ತು. ಸೊ ಸಾಕು, ಈ ಪ್ಲೇಸ್ನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬಿಡೋಣ. ತುಂಬಾನೇ ಡ್ರ್ಯಾಗ್ ಮಾಡ್ದಂಗೆ ಆಗುತ್ತೆ. ಇನ್ನೇನಿಲ್ಲ ತೋರ್ಸೋದಕ್ಕೆಲ್ಲ ಭಯ, ಎಲ್ಲ ತೋರಿಸಿದೀವಿ. ಲೈಕ್ ವಾಟರ್ ಫಾಲ್ಸ್ ತೋರಿಸಿದೀವಿ, ಜನ ಹೆಂಗ್ ಬರ್ತಾರೆ, ಅದು ವೀಕೆಂಡ್ಸ್ ಅಂತ ಹೆವಿ ಜನ ಬರ್ತಾರೆ. ಹಂಗೆ ಬಿದ್ದು ನೀರು ಹರ್ಕೊಂಡು ಹೋಗೋದು ಅಷ್ಟೇ. ಮಾನ್ಸೂನ್ ಅಲ್ಲಿ ಮಾತ್ರ ಸಕ್ಕದಾಗಿರುತ್ತೆ. ಇನ್ನೊಂದು ಒಂದು ತಿಂಗಳು ಇಲ್ಲ 2 ತಿಂಗಳು ಅಂದ್ಕೊಳ್ಳಿ, ಅದಾದಮೇಲೆಲ್ಲ ಅಷ್ಟೊಂದೆಲ್ಲ ಏನಿರಲ್ಲ. ಇನ್ನು ಅಕ್ಟೋಬರ್ ಆದಮೇಲೆ ಅಂತ ಫುಲ್ಲು ಎಂತ ಸಣ್ಣಗೆ ಆ ಥರ ಬರ್ತಾ ಇರುತ್ತೆ. ಸೊ ವಿಸಿಟ್ ಮಾಡೋದು ಅಷ್ಟೊಂದೇನು ಅವಾಗೇನು ಚೆನ್ನಾಗಿರಲ್ಲ. ಸೊ ಮಾನ್ಸೂನಲ್ಲಿ ಗೋವಾದಲ್ಲಿರೋ ಎಲ್ಲ ಪ್ಲೇಸಸ್ಗೂ ವಿಸಿಟ್ ಮಾಡೋಕ್ಕೆ ಸೂಪರ್. ಅದು ವಾಟರ್ ಫಾಲ್ಸ್ಗಳು ಮಾತ್ರ ಮೇನು. ನಮ್ಮ ಕರ್ನಾಟಕದಲ್ಲಿ ಡಿಸೆಂಬರ್ವರೆಗೂ ಬರುತ್ತೆ, ಬಟ್ ಇಲ್ಲಿ ಅಕ್ಟೋಬರ್ ಲಾಸ್ಟ್, ಅದಾದಮೇಲೆ ಅಷ್ಟು ಮಜಾ ಸಿಗಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್.